ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಈ ದಿನದ ರಾಶಿಫಲಗಳನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಕೆಲಸ ಸ್ಥಳದಲ್ಲಿ ಹೊಸ ಸಮೀಕರಣಗಳಿಂದಾಗಿ ನೀವು ಇಡೀ ಸಮಯ ಕಾರ್ಯನಿರತರಾಗಿರುತ್ತೀರಿ. ನಿಮ್ಮ ಸ್ಥಗಿತಗೊಂಡಿರುವ ಕೆಲವು ಯೋಜನೆಗಳು ಈಗ ಪ್ರಗತಿ ಹೊಂದುತ್ತವೆ. ಸಂಬಳ ಪಡೆಯುವ ಜನರು ಬಡ್ತಿ ಪಡೆಯಬಹುದು ಮತ್ತು ಬಯಸಿದ ಸ್ಥಳಕ್ಕೆ ವರ್ಗಾವಣೆ ಕೂಡ ಸಾಧ್ಯ. ವೃಷಭ ರಾಶಿ, ನೀವು ಉತ್ತಮ ಆರೋಗ್ಯವನ್ನು ಹೊಂದಿರುತ್ತೀರಿ. ಕೌಟುಂಬಿಕ ಜೀವನ ಸಂತೋಷದಿಂದ ಇರುತ್ತದೆ. ಆದಾಯ ಹೆಚ್ಚಿಸುವ ಸಾಧ್ಯತೆಗಳು ಕೂಡ ಇವೆ. ಸಾಮಾಜಿಕ ಸ್ಥಾನಮಾನವನ್ನು ಸುಧಾರಿಸುವ ಮತ್ತು ನಿಮ್ಮ ತೃಪ್ತಿಯನ್ನು ಹೆಚ್ಚಿಸುವ ಹೊಸ ಸ್ವಾಧೀನಗಳನ್ನು ನೀವು ಪಡೆದುಕೊಳ್ಳುತ್ತೀರಿ. ಸಂಬಂಧಿಕರು ಮತ್ತು ಸ್ನೇಹಿತರೊಂದಿಗಿನ ನಿಮ್ಮ ಸಂಬಂಧವು ಸುಧಾರಿಸುತ್ತದೆ. ಮಿಥುನ ರಾಶಿ, ಯಾವುದೇ ನೇರ ಅಥವಾ ಪರೋಕ್ಷ ರೀತಿಯಲ್ಲಿ ಸರ್ಕಾರದಿಂದ ಪ್ರಯೋಜನಗಳನ್ನು ಪಡೆದುಕೊಳ್ಳಬಹುದು. ನೀವು ಸಮಯಕ್ಕೆ ಸರಿಯಾಗಿ ಅವಕಾಶವನ್ನು ಬಳಸಿದರೆ ನಿಮ್ಮ ವೃತ್ತಿಪರ ಜೀವನವು ಭವಿಷ್ಯದಲ್ಲಿ ನಿಮಗೆ ಅಪಾರ ಪ್ರಯೋಜನಗಳನ್ನು ನೀಡುತ್ತದೆ. ಕರ್ಕ ರಾಶಿ, ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯ ಉತ್ತಂಗದಲ್ಲಿರುತ್ತದೆ. ರಾಜಕೀಯ ಅಥವಾ ಸಾಮಾಜಿಕ ಕಾರ್ಯಗಳಿಗೆ ಸಂಬಂಧಿಸಿದ ಜನರು ಅನೇಕ ಸಭೆಗಳಲ್ಲಿ ಭಾಗವಹಿಸುತ್ತಾರೆ. ಇದರೊಂದಿಗೆ ನೀವು ಗೌರವವನ್ನು ಪಡೆಯುತ್ತೀರಿ ಮತ್ತು ಕೆಲವು ಹೊಸ ಜವಾಬ್ದಾರಿಗಳನ್ನು ಸಹ ಪಡೆಯಬಹುದು. ಜಟಿಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತೀರಿ. ಸಿಂಹರಾಶಿ, ನಿಮಗೆ ಅದೃಷ್ಟ ದಿನವಲ್ಲ. ಒಡಹುಟ್ಟಿದವರೊಂದಿಗೆ ವಿವಾದಗಳು, ಕುಟುಂಬ ಜೀವನದಲ್ಲಿ ಅಸ್ಥಿರತೆ ಉಂಟಾಗಬಹುದು. ಪ್ರೇಮ ವ್ಯವಹಾರಗಳು ಹಾಗೆ ಇರುತ್ತವೆ. ಸಮರ್ಪಿತ ಕಠಿಣ ಪರಿಶ್ರಮದಿಂದ ಮೇಲಧಿಕಾರಿಗಳನ್ನು ತೃಪ್ತಿಪಡಿಸಬಹುದು. ಹಣಕಾಸಿನ ಪ್ರಯೋಜನಗಳನ್ನು ಸಹ ಪಡೆಯುವ ಸಾಧ್ಯತೆಗಳಿವೆ. ಕನ್ಯಾರಾಶಿ, ಹೊಸ ಸಂಘ ಅಥವಾ ಪಾಲುದಾರಿಕೆ ಪ್ರವೇಶ ಆಗಬಹುದು. ವ್ಯಾಪಾರ ಯೋಜನೆಗಳ ಬಗ್ಗೆ ನೀವು ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ಹೊಂದಿರುತ್ತೀರಿ. ಭವಿಷ್ಯದಲ್ಲಿ ಸಂಪೂರ್ಣ ಯಶಸ್ಸು ಸಾಧಿಸಲು ಸಾಧ್ಯವಾಗುತ್ತೆ. ನಿಮ್ಮಲ್ಲಿ ಯಾವುದೇ ಕಾನೂನು ಪ್ರಕರಣ ಬಾಕಿ ಇದ್ರೆ ಅದು ನ್ಯಾಯಾಲಯದ ಪ್ರಕರಣಗಳಲ್ಲಿ ಯಶಸ್ಸಿನ ಸಂಕೇತ ಕಂಡುಬರ್ತಾ ಇದೆ. ತುಲಾರಾಶಿ, ಮಿಶ್ರ ಫಲಿತಾಂಶಗಳನ್ನು ಹೊಂದುವಂತಹ ಸಾಧ್ಯತೆ ಇದೆ. ಅವು ನಿಮ್ಮ ಪರವಾಗಿರುತ್ತವೆ. ಅನುತ್ಪಾದಕ ಚಟುವಟಿಕೆಗಳಲ್ಲಿ ನಿಮ್ಮ ಸಮಯ ಮತ್ತು ಶಕ್ತಿಯನ್ನ ವ್ಯರ್ಥ ಮಾಡಲು ಹೋಗಬೇಡಿ. ನಿಮ್ಮ ನಿರ್ಧಾರಗಳಿಗೆ ಸರಿಯಾಗಿ ಗಮನ ಕೊಡಿ. ಯಾವುದೇ ಹೂಡಿಕೆ ಮಾಡಲು ಬಯಸಿದರೆ ತಜ್ಞರ ಮಾರ್ಗದರ್ಶನ ತೆಗೆದುಕೊಳ್ಳಲು ಸೂಕ್ತ. ವೃಶ್ಚಿಕ ರಾಶಿ, ವ್ಯಾಪಾರ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡಿತೀರಾ. ಪ್ರಭಾವಿ ವ್ಯಕ್ತಿಗಳ ಸಂಪರ್ಕವು ಲಾಭದಾಯಕವಾಗಿರುತ್ತದೆ. ವ್ಯಾಪಾರಸ್ಥರು ಪಾಲುದಾರಿಕೆ ಅಥವಾ ಸಂಘದ ಮೂಲಕ ಉತ್ತಮ ಲಾಭವನ್ನು ಪಡೆಯಬಹುದು. ಇದಲ್ಲದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿಯು ಸುಧಾರಿಸುತ್ತದೆ. ಧನುರಾಶಿ, ನಿಮ್ಮಲ್ಲಿ ಕೆಲವರಿಗೆ ಸಾಕಷ್ಟು ವಿವಾದಾತ್ಮಕವಾಗಿರುತ್ತದೆ. ನಿಮ್ಮ ಮೇಲಾಧಿಕಾರಿಗಳ ನಿರ್ಲಕ್ಷ್ಯವನ್ನು ನೀವು ಎದುರಿಸಬೇಕಾಗಬಹುದು. ನಿಮ್ಮ ಸಹೋದ್ಯೋಗಿಗಳು ಮತ್ತು ದೌರ್ಬಲ್ಯಗಳನ್ನು ಲಾಭ ಮಾಡಿಕೊಳ್ಳಲು ಅಥವಾ ಆಟವನ್ನು ಹಾಳು ಮಾಡಲು ಕೆಲಸ ಮಾಡುತ್ತಾರೆ. ಮಕರ ರಾಶಿ, ವ್ಯಾಪಾರದ ಸಂದರ್ಭದಲ್ಲಿ ಸಂಬಂಧಗಳು ವ್ಯವಹಾರಗಳಲ್ಲಿ ತೊಡಗಿಸಿಕೊಳ್ಳಲು ಅನುಕೂಲಕರ ಅವಧಿ. ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರವಾಸಗಳು ಮತ್ತು ಸಹಕಾರವು ಮುಂಬರುವ ತಿಂಗಳುಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ. ಕೆಲವರು ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಬಂಧವನ್ನು ಸ್ಥಾಪಿಸಬಹುದು. ಪ್ರೇಮ ವ್ಯವಹಾರಗಳ ವಿಷಯದಲ್ಲಿ ನೀವು ಅದೃಷ್ಟಶಾಲಿಗಳಾಗಿರುತ್ತೀರಿ. ಕುಂಭರಾಶಿ, ನೀವು ನಿಮ್ಮ ಜೀವನ ಸಂಗಾತಿ ಅಥವಾ ಸಹವರ್ತಿಗಳ ಬೆಂಬಲವನ್ನು ಅರೆ ಮನಸ್ಸಿನಿಂದ ಪಡೆಯುತ್ತೀರಿ. ಇದರಿಂದಾಗಿ ನೀವು ಯಾವುದೇ ತೀರ್ಮಾನಕ್ಕೆ ಬರಲು ಸಾಧ್ಯ ಆಗುವುದಿಲ್ಲ. ಈ ಪರಿಸ್ಥಿತಿಯು ನಿಮ್ಮನ್ನ ಮಾನಸಿಕ ಗೊಂದಲ ಮತ್ತು ಒತ್ತಡಕ್ಕೆ ಸಿಲುಕಿಸುತ್ತದೆ. ಇನ್ನು ಕೊನೆಯದಾಗಿ ಮೀನರಾಶಿ, ಹೊಸ ವ್ಯಾಪಾರ ಸಂಬಂಧಗಳು ಮತ್ತು ವ್ಯವಹಾರದ ಸಂದರ್ಭಗಳಲ್ಲಿ ವ್ಯವಹಾರಗಳನ್ನು ಅಂತಿಮಗೊಳಿಸಲು ಸೋಮವಾರ ಅನುಕೂಲಕರ ಅವಧಿ. ಕೆಲಸಕ್ಕೆ ಸಂಬಂಧಿಸಿದ ಪ್ರವಾಸಗಳು ಮತ್ತು ಸಹಕಾರ ಮುಂಬರುವ ತಿಂಗಳುಗಳಲ್ಲಿ ನಿಮಗೆ ಧನಾತ್ಮಕ ಫಲಿತಾಂಶವನ್ನು ನೀಡುತ್ತವೆ. ನಿಮ್ಮಲ್ಲಿ ಕೆಲವರು ಪ್ರಮುಖ ವ್ಯಕ್ತಿಗಳೊಂದಿಗೆ ಸಂಪರ್ಕವನ್ನು ಸ್ಥಾಪಿಸುವ ಮೂಲಕ ಹೆಚ್ಚು ಪ್ರಭಾವಶಾಲಿಗಳಾಗ್ತೀರಾ. ಹೀಗಿವೆ ಈ ದಿನದ ರಾಶಿಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ, ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.